ಸದ್ಯ ನೀವಾದರೂ ಬಂದ್ರಲ್ಲ ಅಕ್ಕ, ನಾನು ನಿಜ ಹೇಳ್ತಿದ್ರೆ ಯಾರು ನನ್ನ ಮಾತೆ ನಂಬ್ತಿಲ್ಲ. ನೀವಾದರೂ ನಿಜ ಹೇಳಿ ನಾನು ರಿಲೀಸ್ ಮಾಡಿಸಿ. ಏನು ಹೇಳ್ತಾ ಇದೀಯಾ ಆದಿತ್ಯ? ನೀ ತಪ್ಪೆ ಮಾಡಿಲ್ವಾ? ದೇವರಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಅಕ್ಕ. ಅವತ್ತು ನೀವು ದುಡ್ಡು ತಗೊಂಬ ಅಂತ ಕಳಿಸಿದ್ರಿ, ಅವನಿವತ್ತು ಸಾಕ್ಷಿ ಹೇಳಕ್ ಬಂದಿದ್ದ. ಸಾಕ್ಷಿ ಹೇಳಕ್ ಬಂದು ನಾನು ಯಾವ ದುಡ್ಡು ಕೊಟ್ಟೆ ಇಲ್ಲ, ಅವ್ರ ಮನೆ ಹತ್ರ ಹೋಗೇ ಇಲ್ಲ ಅಂತ ಹೇಳ್ತಿದ್ದಾನೆ. ನೀವಾದ್ರೂ ಸತ್ಯ ಹೇಳಿ ನನ್ನ ಬಿಡ್ಸಕ್ಕ. ನೋಡ್ದ್ಯಾ ಆ ಮುಂಡೆ ಮಗ ಹೆಂಗ್ ಹೇಳವನೆ? ನೀನ್ ಹೆದರ್ಕೋಬೇಡ, ನಿನ್ ಪರವಾಗಿ ಸತ್ಯ ಹೇಳಕ್ಕೆ ನಾನು ಬಂದಿದ್ದೀನಿ. ಆದ್ರೂ ಯಾರೋ ನಿನ್ನ ಬೇಕು ಬೇಕು ಅಂತ ಸಿಗಾಕ್ಸೋದಕ್ಕೆ ಈ ಪ್ಲಾನ್ ಮಾಡಿದ್ದಾರೆ. ನೀನ್ ಹೆದರ್ಕೋಬೇಡ, ಸತ್ಯ ನಿನ್ ಪರವಾಗಿರ್ಬೇಕಾದ್ರೆ ಆ ಬ್ರಹ್ಮನೇ ಸುಳ್ಳು ಸಾಕ್ಷಿ ಹೇಳಿದ್ರು ನಡೆಯೋದೇ ಇಲ್ಲ. ನೀನ್ ಬಿಡುಗಡೆ ಆಗ್ತೀಯ ಖಂಡಿತವಾಗ್ಲು. ಥ್ಯಾಂಕ್ಸ್ ಅಕ್ಕ. ನೀ ರಿಲೀಸ್ ಆದ್ಮೇಲೆ ನಂಗ್ ಮಟನ್ ಊಟ ಹಾಕ್ಸ್ಬೇಕು. ಸರಿ ಅಕ್ಕ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಮಾವ. ಏನ್ ಮಾಡೋದು ಅಂದ್ರೆ? ಸಾಕ್ಷಿಗೆ ಏನಾದ್ರೂ ಆಗ್ಬಿಟ್ರೆ ನನ್ ಬದುಕು ಸೂತ್ರ ಹಿಡ್ದಿರೋ ಗಾಳಿ ಪಟ್ಟದ ತರ ಆಗ್ಬಿಡುತ್ತಲ್ಲ ಮಾವ. ನಿರೀಕ್ಷಣ ಕಳ್ಕೋಬೇಡಿ, ಆ ರೀತಿ ಏನು ಆಗಲ್ಲ. ಇಲ್ಲ ಮಾವ, ಡಾಕ್ಟರ್ ಹೇಳೋದ್ ನೋಡಿದ್ರೆ ಅವಳು ಬದುಕ್ತಾಳೆ ಅನ್ನೋ ಯಾವ ಭರವಸೆನೂ ಉಳಿತಾ ಇಲ್ಲ ನನಗೆ. ಭರವಸೆನ ಕಳ್ಕೋಬೇಡಿ ರಂಜಿತ್, ಭರವಸೆನ ಇಲ್ದಿರೋ ಬದುಕಿಗೆ ಭಾವನೆಗಳ ಬಣ್ಣ ತುಂಬಕ್ಕಾಗಲ್ವಾ? ಅರ್ಥ ಮಾಡ್ಕೊಳ್ಳಿ. ನನ್ನ ದರಿದ್ರ ಬದುಕಿನಲ್ಲಿ ಬಣ್ಣ ಅಂತ ಆದೋಳೆ ಅವಳು. ಇವತ್ತು ಆ ಬಣ್ಣನೇ ಮಾಸ ಹೋಗ್ತಾ ಇರುವಾಗ ಬೇರೆ ಬಣ್ಣಗಳು ಜೀವನದಲ್ಲಿ ಎಲ್ಲಿ ಕಾಣುತ್ತೆ ಮಾವ? ಆ ರೀತಿ ಎಲ್ಲ ಚಿಂತೆ ಮಾಡಬೇಡಿ, ಹಾಗೇನು ಆಗಲ್ಲ. ನೀವಿಬ್ರು ಮುಂದೆ ಚೆನ್ನಾಗಿ ಬದುಕ್ತೀರಾ ಅನ್ನೋ ನಂಬಿಕೆ ಭರವಸೆ ಎರಡೂ ಇದೆ ನನಗೆ. ಸಾಕ್ಷಿ ನನ್ನ ಜೊತೆ ಇದ್ರೆ ಹೇಗೆ ಬದುಕಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಮಾವ. ಅಕಸ್ಮಾತ್ ಇವಳಿಗೆ ಏನಾದರೂ ಆಗ್ಬಿಟ್ರೆ ಮುಂದೆ ಏನು ಅಂತ ನಂಗೆ ಯೋಚನೆ ಮಾಡೋಕೆ ಆಗ್ತಿಲ್ಲ ಮಾವ. ನಂಗೆ ಗೊತ್ತಾಗ್ತಿಲ್ಲ ಏನ್ ಮಾಡಬೇಕು ಅಂತ. ನನ್ಗಿಂತ ಜಾಸ್ತಿ ಹಿಂಸೆ ಆಗ್ತಿದೆ ಅಂತ ನಂಗೆ ಗೊತ್ತು. ನಿಮ್ ಮನಸ್ಸಿನಲ್ಲಿ ನನ್ಗಿಂತ ಜಾಸ್ತಿ ದುಃಖ ಇದೆ ಅಂತ ನನಗೆ ಗೊತ್ತು ಮಾವ. ಎಲ್ಲವನ್ನೂ ಸಹಿಸ್ಕೊಂಡು ಕಣ್ಣೀರನ್ನ ಅದನ್ನಿಟ್ಕೊಂಡು ನನಗೆ ಸಮಾಧಾನ ಹೇಳ್ತಿದ್ದೀರಾ ಅಲ್ವಾ? ಸಮಾಧಾನ ಮಾಡ್ಕೊಳ್ಳಿ ಮಾವ. ಅಪ್ಪನ ಸ್ಥಾನ ಕೊಟ್ಟವಳು ನನಗೆ, ಅವರಮ್ಮ ನನ್ನಿಂದ ದೂರ ಆದಾಗ
ಬದುಕಿಗೆ ಬೆಳಕನ್ನು ಕೊಟ್ಟವಳು. ಈಗ ಅವಳನ್ನು ಕಳ್ಕೊಂಡು ಬದುಕೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂಜಿತ್. ಪ್ರೀತಿ ಮತ್ತೆ ಅಲ್ಲಿ ಹೇಳ್ತಾ ಇದ್ದೆ ನಾನು, ಸಾಕ್ಷಿ ಇಲ್ಲದೆ ಬದುಕಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಹಠ ಹಿಡಿದು ಅವಳನ್ನೇ ಮದುವೆ ಆದೆ. ಇವಾಗ ಗೊತ್ತಾಗ್ತಿದೆ ಮಾವ, ತಪ್ಪು ಮಾಡಿದೆ ನಾನು ಅಂತ. ಅಲ್ಲ, ನೀವು ಯಾವುದೋ ಹುಡುಗನ ಹುಡುಕಿ ಸಾಕ್ಷಿಗೆ ಮದುವೆ ಮಾಡ್ತಿದ್ರಿ, ಅವನು ನಿಮ್ಗಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದ. ಆದಿತ್ಯ ಕೂಡ ಆ ಹುಡುಗನ ಜೊತೆ ಅಡ್ಜಸ್ಟ್ ಆಗಿ ತುಂಬ ಚೆನ್ನಾಗಿರ್ತಿದ್ದ. ನೀವೆಲ್ಲರೂ ನಗ್ನಗ್ತ ತುಂಬ ಚೆನ್ನಾಗಿರ್ಬೋದಿತ್ತು. ನಾನು ಮಾಡಿದ್ನಲ್ಲ, ತಪ್ಪು ಮಾಡಿದೆ ಮಾವ, ನಾನು ತಪ್ಪು ಮಾಡಿಬಿಟ್ಟೆ. ಇಲ್ಲ ರಂಜಿತ, ಯಾರ್ಯಾರು ಹಣೆ ಬರೋದಲ್ಲಿ ಏನೇನು ಆಗಬೇಕು ಅಂತಿರುತ್ತೋ ಅದೇ ಆಗೋದು. ನೀವು ಮದುವೆ ಆಗಿರಲಿಲ್ಲ ಅಂದರೆ ಇನ್ಯಾರು ಮದುವೆ ಆಗಿರ್ತಿದ್ರು, ಆಗ ಬೇರೆ ಏನೋ ಪ್ರಾಬ್ಲಮ್ ಆಗಿರ್ತಿತ್ತು. ನೀವು ಕಾರಣ ಅಲ್ಲ ರಂಜಿತ್. ಈಗೆಲ್ಲ ಮಾತಾಡ್ಬಿಡಿ ಪ್ಲೀಸ್. ತಪ್ಪು ನೀವು ತಿಳ್ಕೊಂಡಿರೋದು, ಇವತ್ತು ನಿಮ್ಮ ಮನೇಲಿ ಆಗ್ತಿರೋ ಪ್ರತಿಯೊಂದು ಪ್ರಾಬ್ಲಮ್ಗೂ ನಾನೇ ಹೊಣೆ. ನಾನು ಸಾಕ್ಷಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಆದಿತ್ಯ ನನ್ನ ಮೇಲೆ ಕೋಪ ಮಾಡಿಕೊಂಡು, ನಿಮ್ಮ ಮೇಲೆ ಕೋಪ ಮಾಡಿಕೊಂಡು, ಅತ್ತೆ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋದ, ನನ್ನ ತಂಗಿ ಬದುಕನ್ನು ಹಾಳು ಮಾಡ್ದ. ನಂಗೆ ಗೊತ್ತಾಗಿಲ್ಲ ಮಾವ, ಹೀಗೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಾಗಲಿಲ್ಲ. ನಾನು ಸಾಕ್ಷಿನ ತುಂಬ ಇಷ್ಟಪಡ್ತಿದ್ದೆ. ಒಟ್ಟಲ್ಲಿ ಎಲ್ಲದಕ್ಕೂ ಪರ್ಮಿಷನ್ ಗ್ರಾಂಟೆಡ್. ವಿಶಾಲಾಕ್ಷಿ. ನಮಸ್ಕಾರ ಸ್ವಾಮಿ. ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳೋದಿಲ್ಲ. ಇದನ್ ಸ್ವಾಮಿ ಹಿಂಗೆ ಕೊಡ್ತವ್ರೆ, ನಾ ಸತ್ಯನೇ ಹೇಳೋದು, ನಮ್ ತಾಯಣೆ ಅದ್ ಬಿಟ್ಟು ಬೇರೆ ಹೇಳಲ್ಲ. ಇದು ನ್ಯಾಯಾಲಯದ ವಿಧಿವಿಧಾನ, ದಯವಿಟ್ಟು ಅನುಸರಿಸ್ಬೇಕು ನೀವು. ಕ್ಷಮಿಸಿ ಸ್ವಾಮಿ, ನಾ ಕೋರ್ಟ್ಗೆ ಇದೇ ಮೊದಲೇ ಕಿತ ಬಂದಿರೋದು. ಸತ್ಯ ಅಲ್ಲದೆ ಬೇರೆ ಏನು ಹೇಳಕ್ಕಿಲ್ಲ. ನಿಮ್ಮ ಹೆಸರೇನು? ಈಗ ಅವ್ರು ಕೂಗಿದ್ದು ಕೇಳಲಿಲ್ವಾ? ಹೋಗಿ ಕಿವಿನ ಡಾಕ್ಟರ್ ತ ತೋರಿಸ್ಕೊಳ್ಳಿ. ಅತಿ ಬುದ್ಧಿವಂತಿಕೆ ಅಧಿಕ ಪ್ರಸಂಗತನ ಬೇಡ, ಕೇಳದಷ್ಟು ಮಾತ್ರ ಉತ್ತರ ಕೊಡ್ಬೇಕು. ಕ್ಷಮಿಸ್ಬಿಡಿ. ಅಲ್ಲಿ ನಿಂತಿದ್ದಾನಲ್ಲ ಆ ವ್ಯಕ್ತಿ, ಅವನ ಪರಿಚಯ ಇದೆಯಾ ನಿಮ್ಗೆ? ಅಯ್ಯೋ, ಅವನೇ ದಿನ ನಮ್ಮ ಆಟ ತಗೊಂಡು ಓಡಿಸೋದು. ಹ್ಮ್, ಅಂದ್ರೆ ಅವನು ನಿಮ್ಗೆ ಚೆನ್ನಾಗಿ ಪರಿಚಯ ಇದ್ದಾನೆ ಅಂತ ಆಯ್ತು. ಆಟ ತಗೊಂಡು ಓಡಿಸ್ತಾನೆ ಅಂದ್ರೆ ಪರಿಚಯ ಇಲ್ದೇ ಇರ್ತದ? ಕೇಳದಷ್ಟು ಮಾತ್ರ ಉತ್ತರ ಕೊಡ್ಬೇಕು. ಕ್ಷಮಿಸ್ಬಿಡಿ. ನೀವು ಫೈನಾನ್ಸ್ ನಡೆಸ್ತಾ ಇದ್ದೀರಾ? ಸಣ್ಣಗೆ. ಅದಕ್ಕೆ ಲೈಸೆನ್ಸ್ ತಗೊಂಡಿದ್ದೀರೋ ಅಥವಾ ಇಲ್ಲೀಗಲ್ ಆಗಿ ನಡೆಸ್ತಾ ಇದ್ದೀರೋ? ನಾವು ಲೈಸೆನ್ಸ್ ತಗೊಂಡೇ ನಡೆಸ್ತಾ ಇರೋದು, ನಮ್ದು ಯಾವ್ದು ಇಲ್ಲೀಗಲ್ ಇಲ್ಲ, ನಮ್ದು ಎಲ್ಲ ಕಾನೂನು ಬದ್ಧ. ಹಾಗಾದ್ರೆ ಮೊನ್ನೆ ಅಂದ್ರೆ 6ನೇ ತಾರೀಕು ಆರೋಪಿ ಆದಿತ್ಯನ ರಾಧಾಕೃಷ್ಣ ಬಳಿ ಫೈನಾನ್ಸ್ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ ಕಳಿಸಿದ್ರಿ. ಆ ಟೈಮ್ನಲ್ಲಿ ಅವ್ರ ಆಟನ ಬೇರೆ ಯಾರೋ ತಗೊಂಡೋಗಿ ಅವ್ರ ತಂಗಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಆರೋಪಿ ಹೇಳ್ತಾರೆ. ಇದು ನಿಜನಾ? ನೀವು ಆದಿತ್ಯನ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಬರೋದಕ್ಕೆ ಕಳಿಸಿದ್ರಾ? ನಾನು ಆದಿತ್ಯನ ದುಡ್ಡಿಸ್ಕೊಂಬ ಅಂತ ಹೇಳಿ ಕಳಿಸೇ ಇಲ್ಲ. ಸುಳ್ಳು ಹೇಳ್ತಿದ್ದಾನೆ ಅವನು. ವಿಶಾಲಾಕ್ಷಿ, ಸುಳ್ಳು ಹೇಳ್ದಿಲ್ಲ, ಸಾಯಿಸ್ಬಿಡ್ತೀನಿ. ನಾವು ಸುಮ್ಮನೆ ನಿಂತ್ಕೋಬೇಕು ಎಷ್ಟು ಹೇಳೋದು ನೋಡಿ ಸರ್,
ನಿಮ್ಮೆದುರಿಗೆ ಹೇಗ್ ಜೋರ್ ಮಾಡ್ತಾನೆ ಇವನು? ಕೋರ್ಟ್ ಶುರು ಆಗಕ್ಕೂ ಮುಂಚೆ ಹೊರಗಡೆ ನನ್ನ ಹತ್ರ ಏನ್ ಹೇಳ್ಕೊಟ್ಟ ಗೊತ್ತಾ ಸರ್? ನಿನಗೆ ಜಾಸ್ತಿ ದುಡ್ಡು ಕೊಡ್ತೀನಿ, ನನ್ನ ಪರವಾಗಿ ಸುಳ್ಳು ಸಾಕ್ಷಿ ಹೇಳು ಅಂತ ಹೇಳ್ದ. ನೋಡಿ ಸರ್, 100 ಗ್ರಾಮ್ ಚೈನು, 16 ಆಟೋ, ಅಷ್ಟೇ ಬೇಜಾನ್ ಚಿನ್ನ ಇದೆ ನನ್ನ ಹತ್ರ. ಹೋಗಿ ಹೋಗಿ, ಇವನ್ ದುಡ್ಡಿಗೆ ನಾನು ಆಸೆ ಪಡ್ತೀನ ಸರ್? ಅದು ಅಲ್ದೆ ದುಡ್ಡು ವಸೂಲಿ ಮಾಡಕ್ಕೆ ನನ್ನ ಹತ್ರ ಬೇಜಾನ್ ಹುಡುಗರಿದ್ದಾರೆ ಸರ್, ಅಂತದ್ರಲ್ಲಿ ಇವನ್ ಕಳಿಸ್ತೀನ. ಸುಳ್ಳ ಕೇಳಿದ್ರಲ್ಲ ಇವರಣ್ಣ, ಎಲ್ಲಾ ಸಾಕ್ಷಿಗಳು ಆದಿತ್ಯನ ವಿರುದ್ಧನೆ ದ್ವೇಷಕ್ಕೋಸ್ಕರ ತನ್ನ ತಂಗಿನ ಆಕ್ಸಿಡೆಂಟ್ ಮಾಡ್ದ ಅಂತ ಹೇಳ್ತಾರೆ. ದಯವಿಟ್ಟು ಆ ಸಾಕ್ಷಿಗಳನ್ನ ಪರಿಗಣಿಸಿ ತೀರ್ಪನ್ನ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ದಟ್ಸ್ ಆಲ್ ಇವರ. ನೆಕ್ಸ್ಟ್ ಹಿಯರಿಂಗ್ ಆನ್ ಮಂಡೇ. ನಮಸ್ಕಾರ ಸರ್. ಯಾಕಕ್ಕ ಈಗ ಮಾಡಿದೆ? ಅಲ್ಲ, ನಾನು ನಿಂಗೆ ಏನು ಮಾಡಿದ್ದೀನಿ ಅಕ್ಕ? ಒಂದೆರಡು ಸಲ ಕಾರ್ವಾಗಿ ಮಾತಾಡಿರ್ಬೋದು, ಅಷ್ಟಕ್ಕೆ ಹೀಗೆ ಮಾಡೋದ? ಇದು ನಿನಗೆ ಸರಿ ಅನ್ಸುತ್ತೆ ಅಕ್ಕ? ಸಾಕು ಸುಮ್ಮನಿರೋ. ನೀನು ನಿನ್ನ ತಂಗಿಗೆ ಆಕ್ಸಿಡೆಂಟ್ ಮಾಡಿದ ಸತ್ಯ ತಾನೇ? ಇದೇ ವಿಷಯ ಹೇಳಿದ್ದೀನಿ, ಇದ್ರ ತಪ್ಪೇನು ಇಲ್ಲ ಅಕ್ಕ. ಸಾಕ್ಷಿಗೆ ನಾನು ಆಕ್ಸಿಡೆಂಟ್ ಮಾಡಿಲ್ಲ, ನನ್ನ ನಂಬಿ. ನಂಬೋದು? ತಂಗಿಯನ್ನ ಪ್ರೀತಿ ಇಲ್ದೆ ಅವಳ ಮನೆ ಮುಂದೆ ಹೋಗಿ ಗಲಾಟೆ ಮಾಡಿದ್ಯಾ? ತಂಗಿಯನ್ನ ಮಮಕಾರ ಇಲ್ದೆ ಅವಳಿಗೆ ಹೋಗಿ ಆಕ್ಸಿಡೆಂಟ್ ಮಾಡಿದ್ಯಾ? ನಿನ್ನಂತ ಹೆಂಗ ನಂಬೋದು? ಅದು ಅಲ್ದೆ ಆಟೋ ಕೀ ನಿನ್ನ ಹತ್ರನೇ ಇತ್ತು, ಅಂತದ್ರಲ್ಲಿ ಆಟೋ ತಗೊಂಡೋಗಿ ಬೇರೆಯವರು ಆಕ್ಸಿಡೆಂಟ್ ಮಾಡಕ್ಕೆ ಹೇಗ್ ಸಾಧ್ಯ? ಸರಿ, ನಿಮ್ ದಾರಿಗೆ ಬರ್ತೀನಿ. ನೀವೇ ತಾನೆ ಆ ರಾಧಾಕೃಷ್ಣ ಅನ್ನೋಂತ ದುಡ್ಡು ತಗೊಂಬಂತ ಹೇಳಿದ್ದು? ಹೌದು ಹೇಳಿದ್ದೆ. ಏನೀಗ ಮತ್ ಯಾಕೆ ಹೋಟೆಲ್ ಸುಳ್ಳು ಹೇಳಿದ್ರೆ? ಯಾಕೆ ಅಂದ್ರೆ ನೀನು ಜೈಲ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆ. ಮೊದ್ಲು ನೀನ್ ಬಂದ್ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗೋದನ್ನ ಕಲಿ. ನನಗೆ ಈಗ ಗೊತ್ತಾಯ್ತು ಎಲ್ಲ ಯಾರ ಕೆಲ್ಸ ಅಂತ. ಆ ಮನೆಯಾಳಿ ಅರ್ಪಿತ್ ಅಂತಾನೆ, ಈ ನಾವು ಜೊತೆ ಸೇರ್ಕೊಂಡು ಇಷ್ಟೆಲ್ಲ ಆಟಕಾಡ್ತಿದ್ಯಾ? ಅರ್ಥ ಆಯ್ತಾ? ಉಪ್ಪು ಖಾರ ಹಾಕೊಂಡು ನೆಕ್ಕು ನಿನ್ನಂಗ್ ನಿಗರ್ದವ್ರೆಲ್ಲ ನೆಲಕ್ಕೆ ಕುರುಳೋದೆ, ನೀನು ಅಷ್ಟೇ. ಏ ವಿಶಾಲಾಕ್ಷಿ, ನಿನಗ್ ಗೈತೆ ಕಣೆ, ನಾನ್ ರಿಲೀಸ್ ಆಗಿ ಬಂದಲ್ಲಿ ಒಂದ್ ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಆದಿತ್ಯನೇ ಅಲ್ಲ. ನೀನಿನ್ನು ಈ ವಿಚಾರದಲ್ಲಿ ಸಣ್ಣ ಕೂಸು. ನೀನ್ ಕನ್ಸು ಮನ್ಸಲ್ಲೂ ಜೈಲಿಂದ ರಿಲೀಸ್ ಆಗ್ತೀನಿ ಅಂತ ಎಣಿಸ್ಕೋಬೇಡ, ಪರ್ಮನೆಂಟ್ ಜೈಲೇ. ನಿನ್ನ ಯಾರು ಬಿಡ್ಸೋಕ್ ಬರಲ್ಲ. ಆಮೇಲೆ ನಿನ್ ಗತಿ ಜೈಲಲ್ಲಿ ಶಿವಪ್ಪ ಕಾಯೋ ತಂದೆ, ಸಿಲ್ವರ್ ತಟ್ಟೆ, ರಾಗಿ ಮುದ್ದೆ. ನೀನ್ ಇದೇ ಫಸ್ಟ್ ಜೈಲ್ ಒಳಗಡೆ ಹೋಗ್ತಾ ಇರೋದು, ಅದಕ್ಕೆ ನಿನಗೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ನಿನಗಿನ್ನ ಎಂತೆಂತ ದೊಡ್ಡ ದೊಡ್ಡ ಪಂಟ್ರು ಒಳಗಡೆ ಇದ್ದಾರೆ ಗೊತ್ತಾ? ಒಬ್ರಿಗಿನ್ನ ಒಬ್ರು ಜೋರಾಗೇ ಇದ್ದಾರೆ. ಸುಮ್ಮನೆ ಇರೋಷ್ಟು ದಿನ ಬದುಕದಾರಿ ಹೆಂಗೆ ಹೆಂಗ್ ಬದುಕ್ಬೇಕು ಅನ್ನೋದನ್ನ ಕಲ್ತ್ಕೊಂಡು ಬದುಕದ್ ಕಲಿಯಲಿ. ಏನು ಬಿಟ್ರೆ ಮಾತಾಡ್ತಾನೆ ಇದೆಯಾ? ಒಂದು ಮಾತಾಡಿದ್ರೆ ನಿನ್ನ ಇಲ್ಲೇ ಊಟ ಹಾಕ್ಬಿಡ್ತೀನಿ. ಮುಚ್ಚ ಬಾಯಿನ. ಓಹೋ, ಈಗ ನಿಮ್ಮವ್ರನ್ನೆಲ್ಲ ದೂರ ಮಾಡ್ಕೊಂಡು ಹಲ್ಕಿತ್ತ ಹಾವನಂಗಿದ್ಯಾ? ಬಾಯಿ ಮುಚ್ಕೊಂಡು ಬದುಕದ್ ಕಲಿ, ಇಲ್ಲ ಅಂದ್ರೆ ಒಳಗಡೆ ನಮ್ಮ ಹುಡುಗರಿದ್ದಾರೆ, ಅವ್ರಿಗೆ ಹೇಳಿ ನಿನ್ನ
ಏನ್ರಿ ಕರ್ಕೊಂಡು ಹೋಗ್ರಿ, ಇಂಥ ಕಳ್ಳನ ಮಕ್ಕಳ ಹತ್ರಲ್ಲ ನಾನು ಬುದ್ಧಿ ಕೇಳಂಗಾಗೋಗಿದೆ. ನಿನ್ನ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಿದೆ, ಆಗ ಆದಿತ್ಯನ ಮಕ್ಕ ನೋಡ್ಬೇಕಾಗಿತ್ತು, ಒಳ್ಳೆ ಅರಳೆನೆ ಕುಡ್ದೋನಂಗೆ ಆಗೋಗಿತ್ತು. ನೀವೇನಾದ್ರೂ ಅಲ್ಲಿದ್ದಿದ್ರೆ ಕುಣಿದು ಆಡ್ಬಿಡ್ತಿದ್ರಿ ಎಣ್ಣೆ ಮೇಲೆ. ಶಭಾಷ್ ಕಣ ವಿಶಾಲು, ನನ್ನ ಶತ್ರು ಜೈಲಿಗೆ ಹೋಗೋದಕ್ಕೆ ನೀನ್ ಹೇಳಿರೋ ಒಂದ್ ಸುಳ್ಳು ಎಷ್ಟೊಂದು ಹೆಲ್ಪ್ ಮಾಡಿದೆ ಅಲ್ವಾ. ನಾನ್ ಸಾಕ್ಷಿ ಹೇಳಕ್ ಮೊದ್ಲು ಆದಿತ್ಯ ನನ್ನ ಹತ್ರ ಬಂದು, ಅಯ್ಯೋ ಮೇಡಮ್ ನೀವೇ ನನ್ನನ್ನು ಕಾಪಾಡ್ಬೇಕು ಹಾಗೆ ಹೀಗೆ ಅಂತ ನನ್ನನ್ನು ತುಂಬಾ ಬೇಡ್ಕೊಂಡ. ಆದ್ರೆ ನಾನು ಹಾಗೆ ಮಾಡ್ಬಿಡ್ತೀನ, ಅವನಿಗಿನ್ನ ಮೊದ್ಲು ನೀವು ಮುಖ್ಯ ನನಗೆ. ನಮ್ದು ನೀಯತ್ತು ಮೇಡಮ್, ನೀಯತ್ತು. ಇವತ್ತು ನೀ ನನಗ್ ಮಾಡಿರೋ ಹೆಲ್ಪ್ಗೆ ಕಾಂಪ್ಲೆಕ್ಸ್ ಹತ್ರ ಇರೋ ಒಂದ್ ಸೈಟ್ನ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಬಿಡು. ಹಾ ಹೌದಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀನೀಗ ಗೈತೆ ಕಣೆ, ನಾನ್ ರಿಲೀಸ್ ಆಗಿ ಬಂದಲ್ಲಿ ನಿಂಗೊಂದ್ ಗತಿ ಕಾಣಿಸ್ಲಿಲ್ಲ? ನನ್ನ ಹೆಸರು ಆದಿತ್ಯನೇ ಅಲ್ಲ. ಆದ್ರೆ ಮೇಡಮ್ ಅದು ಯಾಕೆ ವಿಶಾಲು? ಆದ್ರೆ ಅಂತ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ, ಏನಾಯ್ತು? ಅದು ಮೇಡಮ್, ನಾನು ಆದಿತ್ಯನ ದುಡ್ಡರೆ ಕಳಿಸೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾಗ ಅವನು ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ದ. ಅವನೇನಾದ್ರು ಕೇಸ್ ಖುಲಾಸಾಗಿ ಹೊರಗಡೆ ಬಂದು ನನಗೇನಾದ್ರೂ ಮಾಡಿಬಿಟ್ರೆ? ಹಾಗಲ್ಲ, ಏನು ಆಗಲ್ಲ ವಿಶಾಲು, ಹೆದರ್ಕೋಬೇಡ. ನೋಡು, ಮಿನಿಮಮ್ 7 ವರ್ಷನಾದ್ರೂ ಅವನ ಜೈಲಲ್ಲಿ ಇರೋ ಹಾಗೆ ನಾನು ಮಾಡ್ತೀನಿ. ಅಷ್ಟು ಸುಲಭವಾಗಿ ಅವನ ಜೈಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೀವು ಹೇಳೋದೇನೋ ಸರಿ, ಆದರೆ ಯಾರಾದರೂ ಅವನ್ನ ಬೇಲ್ ಮೇಲೆ ಬಿಡಿಸ್ಬಿಟ್ರೆ ಮುಂದೇನು ಗತಿ? ಅವನನ್ನ ಬೇಲ್ ಮೇಲೆ ಯಾರೂ ಹೊರಗೆ ಬಿಡಿಸ್ಕೊಂಬರೋಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬಿಡಿಸ್ಕೊಂಡು ಬಂದರೂ ಮತ್ತೆ ಅವನನ್ನ ಒಳಗೆ ಕಳ್ಸೋದು ನನಗೆ ಗೊತ್ತು. ಮೇಡಮ್ ನೀವೇನೋ ಆಗ ಹೇಳ್ತೀರಾ, ಅವನ ಗ್ರಾಚಾರ ಚೆನ್ನಾಗಿದ್ದು ಅವನ ಬೇಲ್ ಮೇಲೆ ಆಚೆ ಬಂತು ಅಂದ್ರೆ ನೀವು ಆದಿತ್ಯನ ತಂಗಿ ಮೇಲೆ ಆಟೋ ಗುದ್ದಿಸ್ದ ಹಾಗೆ ಅವನು ಲಾರಿ ತಂದು ನನ್ನ ಮೇಲೆ ಗುದ್ದಿಸ್ಬಿಟ್ರೆ? ವಿಶಾಲು ಪ್ಲೀಸ್, ಸುಮ್ಮನೆ ಹೀಗೆಲ್ಲ ಹೆದರ್ಕೋಬೇಡ. ನೋಡು, ಒಂದ್ ವೇಳೆ ನೀನ್ ಹೇಳ್ದಾಗೆ ಆದಿತ್ಯ ಏನಾದ್ರೂ ಜೈಲಿಂದ ತಪ್ಪಿಸ್ಕೊಳ್ಳೋದೆ ನಿಜ ಆದ್ರೆ ಹೇಗೂ ನಿನ್ ಕಡೆ ಹುಡುಗರು ಆ ಜೈಲಲ್ಲಿ ಇದಾರಲ್ವಾ, ಅವ್ರಿಗೆ ಹೇಳಿ ಅವನನ್ನ ಅಲ್ಲೇ ಮುಗಿಸ್ಬಿಡು. ನೋಡು, ನಿನ್ನ ಜೀವಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಏನೋ ಮೇಡಮ್, ನಾನು ನಿಮ್ಮನ್ನ ನಂಬಿದ್ದೀನಿ, ನೀವು ಮಾತ್ರ ನನ್ನ ಕೈ ಬಿಡಬೇಡಿ ಅಷ್ಟೇ. ಸರಿ, ಆರ್ತಿಗೆ ಬೆನ್ನೆಲುಬಾಗಿದ್ದ ಆದಿತ್ಯನ ಜೈಲ್ ಸೇರೋ ಹಾಗೆ ಮಾಡಿದ್ದಾಯ್ತು. ಇನ್ನು ನನ್ನ ಸವತಿ ಆರ್ತಿ ಜಗಳ ಆಡಿ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಬೇಕು, ಮಾಡ್ತೀನಿ. ಡಾಕ್ಟರ್ ಸಾಕ್ಷಿ, ಏನಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ರಂಜಿತ್. ಆಪರೇಷನ್ ಮಾಡಿದ್ದೀವಿ ಬಟ್ ಪೇಷಂಟ್ ಕಂಡೀಷನ್ಸ್ ನಾಟ್ ಇಂಪ್ರೂವ್ಡ್. ನಮ್ಮ ಟ್ರೀಟ್ಮೆಂಟ್ಗೆ ಅವ್ರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ, ಹಾಗಂತ ಪೂರ್ತಿ ಗುಣ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಡಾಕ್ಟರ್ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಕೈ ಮೂತ್ ಕೇಳ್ಕೊತೀನಿ, ಏನಾದರೂ ಮಾಡಿ ಪ್ಲೀಸ್. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ರಂಜಿತ್, ಬಟ್ ಐ ಆಮ್ ಹೆಲ್ಪ್ಲೆಸ್. ನಾವು ಕಾಯಲೇಬೇಕು ನಮ್ಮ ಟ್ರೀಟ್ಮೆಂಟ್ಗೆ ಸ್ಪಂದಿಸೋವರೆಗೂ. ಎಷ್ಟು ದಿನ ಅಂತ ಕಾಯಬೇಕು ಡಾಕ್ಟರ್? ಗೊತ್ತಿಲ್ಲ, ಐ ಆಮ್ ಸಾರಿ. ಹೇಳಿದ್ರೆ ಕಷ್ಟ ಆಗುತ್ತೆ, ಭರವಸೆಗಳಿಲ್ಲದೆ ದಿನ ದೊಡೋದು ನಮಗೂ ಕಷ್ಟ. ನಾವು ಸಹ ಪೇಷಂಟ್ ಬದುಕಿಸ್ಬೇಕು ಅನ್ನೋ ಭರವಸೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಮಿಕ್ಕಿದೇನಿದ್ರು ಆ ದೇವರ ಆಶೀರ್ವಾದ. ಡಾಕ್ಟರ್ ಈ ಥರ ನೀವೇ ದೇವ್ರ ಮೇಲೆ ಭಾರ ಹಾಕಿ ಕೈ ಚೆಲ್ಬಿಟ್ರೆ ನಾವೇನು ನಾವಾದರೂ ಏನು ಮಾಡೋ ಪರಿಸ್ಥಿತಿಲಿದ್ದೀವಿ ನೀವೇ ಹೇಳಿ. ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಬಟ್ ನಮ್ಮ ಟ್ರೀಟ್ಮೆಂಟ್ಗೆ ಅವ್ರು ಸ್ಪನ್ಸೋ ಆಗಿ ಮಾಡೋ ಶಕ್ತಿ ನಮಗಿಲ್ವಲ್ಲ. ಹಾಗಿದ್ರೆ ನೇರವಾಗಿ ಹೇಳ್ಬೋದಲ್ವಾ, ಮುಚ್ಚಿಡೋ ಅಗತ್ಯ ಇಲ್ಲ. ಸಾಕ್ಷಿ ಬದುಕ್ತಾಳೋ ಇಲ್ವೋ? ಬದುಕ್ಬೋದು ಅಥವಾ ಬದುಕ್ತಾನೆ ಇರ್ಬೋದು, ಯಾವುದನ್ನು ಖಚಿತವಾಗಿ ಹೇಳೋಕ್ಕಾಗಲ್ಲ. ಪ್ಲೀಸ್ ಇಲ್ಲದಾ.
सन